ಘನಗುರುವೆ ನೀಯನ್ನ ಮನದೊಳೆ ಇರುಕಂಡ್ಯ ಮನವ ಬಿಟ್ಟಿ ನಿಂತು ಅಗಲಿದಡೆ ನಿಮಗಿನ್ನು ಅನಘ ಶರಣರ ಅಡಿಯಾಣೆ. ಈ ಸಭಾಮಂಟಪದಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ. ಇದನ್ನು ಪಾಠದ ವಿಷಯ ಪಾದೋದಕ ಮತ್ತು ಪ್ರಸಾದ. ಗುರು ಪರಿಪೂರ್ಣ ಜ್ಞಾನವಾದರೆ ಲಿಂಗ ಭಕ್ತನ ಮನದ ಸಂಕೇತ, ಜಂಗಮ ಮನದೊಳಗಿನ ಜ್ಞಾನವಾದರೆ ವಿಭೂತಿ ಜ್ಞಾನ ಪ್ರಕಾಶದ ಸಂಕೇತ, ರುದ್ರಾಕ್ಷಿ ಜ್ಞಾನದ ಸಾರ ವೃಷ್ಟಿಯಾದರೆ ಮಂತ್ರ ಭಕ್ತನ ನಾಮ ಸಂಕೇತ, ಪಾದೋದಕ ಜ್ಞಾನಸಾರವಾದರೆ ಪ್ರಸಾದ ಸಾಧಕನ ತೃಪ್ತಿ. ಪಾದೋದಕ ಮತ್ತು ಪ್ರಸಾದ ಇವು ಅಷ್ಟಾವರಣಗಳಂಥೇಳಿ ಗುರುತಿಸಲ್ಪಡುತ್ತೆ. ಅಷ್ಟಾವರಣಗಳಲ್ಲಿ ಬಹು ಮುಖ್ಯವಾಗಿರೋದು ಮತ್ತು ಕ್ಲಿಷ್ಟವಾಗಿರೋದು ಎಲ್ಲರ ಮನದಲ್ಲಿ ಉದ್ಭವ ಆಗತಕ್ಕಂಥ ಸಂದೇಹಗಳಿಗೆ ಎಡಮಾಡಿಕೊಡತಕ್ಕಂಥ ಈ ಎರಡು ತತ್ವ ಅಷ್ಟಾವರಣಗಳಲ್ಲಿ ಬಹಳ ಮುಖ್ಯವಾದವುಗಳು. ಈ ಅಷ್ಟಾವರಣದಲ್ಲಿ ಬರತಕ್ಕಂಥ ಈ ತತ್ವಗಳು ಏನಿದ್ದಾವೆ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ, ಈ ಅಷ್ಟಾವರಣದಲ್ಲಿ ಬರತಕ್ಕಂಥ ಈ ಎಂಟು ತತ್ವಗಳನ್ನು ಒಂದು ಬಿಟ್ಟು ಒಂದು ವ್ಯಕ್ತವಾಗಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಅವಿನಾಭಾವ ಸಂಬಂಧದಿಂದ ಕೂಡಿರ್ತಕ್ಕಂಥವು. ಈಗ ನಿಮ್ಮ ತಿಳುವಳಿಕೆಗೆ ನಿಮ್ಗೆಲ್ಲರೂ ಇದು ಬಸವತತ್ವ ಆಚರಣಾ ಧರ್ಮವಾಗಿರೋದ್ರಿಂದ ನೀವು ಪ್ರಶ್ನೆ ಮಾಡ್ತೀರಾ ಅಂದರೆ ಆಚರಣೆ ಮಾಡ್ತಿದ್ರೆ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರೋದಿಲ್ಲ, ಆಚರಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂದರೆ ಸ್ವಾಧ್ಯಾಯ ಇರೋದಿಲ್ಲ, ಇದು ಆಚರಣಾ ಧರ್ಮ ಆಗಿರೋದ್ರಿಂದ ಆಚರಣೆ ಮಾಡಿದ್ರೆ ಮಾತ್ರ ಒಳಗೆ ಒಂದು ಸಾಸಿವೆ ಕಾಲಿನಷ್ಟು ಅರಿವು ಜಾಗೃತ ಆಗುತ್ತೆ. ಆ ಅರಿವು ಅಷ್ಟೇ ಸಾಕು ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ. ಆ ಅರಿವನ್ನು ಪಡ್ಕೊಳ್ಳಿಕ್ಕೆ ಇವೆಲ್ಲ ನಿಮಗೆ ಸಿನಾಪ್ಸಿಸ್ ಅಂತ ಏನು ಹೇಳ್ತಾರೆ, ರೂಪುರೇಷೆಗಳು, ಇದೆಲ್ಲ ಅಷ್ಟಾವರಣಗಳಂದರೆ ಈ ತತ್ವಗಳೆಲ್ಲ ಇದರಲ್ಲಿ ಅಡಗಿವೆ ಅಂತ ಹೇಳಲಿಕ್ಕೆ ನಿಮಗೆ ಒಂದು ತಿಳುವಳಿಕೆಯನ್ನು ಕೊಡಲಿಕ್ಕೆ ಇವುಗಳನ್ನೆಲ್ಲ ಬಿಡಿಸಿ 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 ಹೇಳುವಂಥದ್ದು. ಇವೆಲ್ಲ ಅಂತರ್ಪ್ರಯಾಣ ಒಳಗಡೆ ಮಾಡತಕ್ಕಂಥ ಪ್ರಯಾಣ ಮಾಡತಕ್ಕಂಥ ವಿಚಾರಗಳಿವೆಲ್ಲ, ಹೊರಗೆ ಹೇಳತಕ್ಕಂಥದ್ದಲ್ಲ ಆಚರಣೆ ಮಾಡತಕ್ಕಂಥದ್ದು. ಹಾಗೆ ಇವೆಲ್ಲವೂ ಕೂಡ ಅಕ್ಕ ಮಹಾದೇವಿಯವರ ವಚನದಲ್ಲಿ ಹೇಳ್ತಾರೆ, ಗುರು ತನ್ನ ವಿನೋದಕ್ಕೆ ಗುರುವಾದ, ಗುರು ತನ್ನ ವಿನೋದಕ್ಕೆ ಲಿಂಗವಾದ, ಗುರು ತನ್ನ ವಿನೋದಕ್ಕೆ ಜಂಗಮವಾದ, ಗುರು ತನ್ನ ವಿನೋದಕ್ಕೆ ಪಾದೋದಕವಾದ, ಗುರು ತನ್ನ ವಿನೋದಕ್ಕೆ ಪ್ರಸಾದವಾದ, ಗುರು ತನ್ನ ವಿನೋದಕ್ಕೆ ವಿಭೂತಿಯಾದ, ಗುರು ತನ್ನ ವಿನೋದಕ್ಕೆ ರುದ್ರಾಕ್ಷಿಯಾದ, ಗುರು ತನ್ನ ವಿನೋದಕ್ಕೆ ಮಹಾಮಂತ್ರವಾದ, ಇಂತಿ ಭೇದವನ್ನರಿಯದೆ ಗುರು ಲಿಂಗ ಜಂಗಮ ಪಾದತೀರ್ಥ ಪ್ರಸಾದ ವಿಭೂತಿ ರುದ್ರಾಕ್ಷಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಬೇರಿಟ್ಟು ಅರಿಯಬಾರದು. ಅದಲ್ಲದೆ ಒಂದರಲ್ಲಿಯೂ ವಿಶ್ವಾಸ ಬೇರಾದಡೆ ಅಂಗೈಯಲ್ಲಿದ್ದ ಲಿಂಗವು ಜಾರಿತ್ತು. ಅಲ್ಲಿ ಸ್ವಲ್ಪ ಒಂದು ಸಮಾಧಾನದ ನುಡಿಯನ್ನು ನೀಡಿ ಅದನ್ನೆಲ್ಲ ನಮಗೆ ಭವಹೇತುಗಳಿಗೆ ಕಾರಣವ ಮಾಡುವನಯ್ಯ ಅಂಥೇಳಿ ಚನ್ನಮಲ್ಲಿಕಾರ್ಜುನ ಅಂಥೇಳಿ ಅಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ. ಈ ಅಷ್ಟ ಆವರಣಗಳು ನನ್ನ ಈ ಪ್ರಾಪಂಚಿಕ ಸುಖದಲ್ಲಿರತಕ್ಕಂಥ ಮಾಯಾ ಆವರಣವನ್ನು ತೆಗೆದು ನಮಗೆ ಪವಿತ್ರ ಜೀವನವನ್ನು ನಡೆಸಲಿಕ್ಕೆ ಮಾಡತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಆವರಣಗಳು, ಆಚಾರ ವಿಚಾರಗಳನ್ನು ನನ್ನ ಜೀವನದಲ್ಲಿ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ವಿಚಾರಣ ಅಂದರೆ ವಿಚಾರದೊಳಗಿನ ಆಚಾರ, ಜ್ಞಾನದೊಳಗಿನ ಆಚಾರ, ಅರಿವಿನೊಂದಿಗಿನ ಆಚಾರ, ಅನುಭವವನ್ನು ಪಡೀಲಿಕ್ಕೆ ಯಾವ ರೀತಿ ಮುನ್ನಡೆಯಬೇಕು ಅನ್ನತಕ್ಕಂಥದ್ದನ್ನು ಹೇಳುವಂಥ ಆವರಣಗಳು ಈ ಅಷ್ಟ ಆವರಣಗಳು. ಇವೆಲ್ಲವೂ ಕೂಡ ನನ್ನ ಅಂತರಂಗದೊಳಗೆ ಏನಿರುತ್ತೆ ಅಂದರೆ ಎಲ್ಲವನ್ನೂ ತುಂಬಿಕೊಂಡು ಹೊರಗೆ ಅರಳಿಸುವ, ಅಂದ್ರೇನು ಏನೇನು ನೀವು ಅರ್ಥೈಸ್ಕೊಳ್ತೀರಿ ಅದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುನ್ನಡೆಯತಕ್ಕಂಥ ಒಂದು ವಿಚಾರವನ್ನು ಹೇಳತಕ್ಕಂಥದ್ದು ಈ ಅಷ್ಟಾವರಣಗಳು. ನಂತರ 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಲಿದ್ದ ಈ ಅನುಭವ ಮಂಟಪದಲ್ಲಿ ಎಲ್ಲ ಅಲ್ಲಿ ಬಂದ ಸಾಧಕರೆಲ್ಲರೂ ಕೂಡ ಅಲ್ಲಿ ಏನಾಯಿತು, ಇಲ್ಲಿ ಆಧ್ಯಾತ್ಮಿಕ ಒಂದು ಅನುಭವ ಮಂಟಪವನ್ನು ಒಂದು ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡಿದರು. ಅಲ್ಲಿ ಎಲ್ಲ ರೀತಿಯ ಎಲ್ಲ ಶ್ರಮಿಕ ವರ್ಗದವರೇ ಸಾಧಕರಾಗಿ ಬಂದಿದ್ದರು. ಆ ಸಾಧಕರಿಗೆ ಸಾಧನೆ ಮಾಡುವ ರೀತಿಯಲ್ಲಿ ಮುನ್ನಡಿಬೇಕಾದರೆ ಯಾವುದಾದರೂ ಅವರ ಒಳಗಡೆ ಸಂದೇಹ ಮೂಡಿ ಬಂತಂತ ಹೇಳಿದ್ರೆ ಅಲ್ಲಿ ಇವರಿಗೆ ಮಾರ್ಗದರ್ಶನ ನೀಡತಕ್ಕಂಥ ಅಲ್ಲಿ ಒಂದು ವಿಚಾರ ವಿನಿಮಯ ನಡೀತಾ ಇತ್ತು. ಆ ಸಾಧಕರಲ್ಲಿ ಹೇಳತಕ್ಕಂಥ ಸಂದೇಹಗಳಿಗೆ ಆ ಒಂದು ಸಮಾಧಾನವನ್ನು ನೀಡತಕ್ಕಂಥ ಕ್ರಿಯೆ ಅಲ್ಲಿ ನಡೀತಾ ಇತ್ತು. ಇದು ಬಸವಣ್ಣನವರು ಸಂಸ್ಥಾಪಿಸಲ್ಪಟ್ಟ ಈ ಅನುಭವ ಮಂಟಪದಲ್ಲಿ ನಡೆಯತಕ್ಕಂಥ ಕ್ರಿಯೆಗಳಾಗಿದ್ದವು. ಇವುಗಳಲ್ಲಿ ಜ್ಞಾನಿಗಳೇನು ಮಾಡ್ತಿದ್ರು, ಮಾರ್ಗದರ್ಶನ ಮಾಡ್ತಿದ್ರು.
ಯಾವ ರೀತಿ ಮುನ್ನಡೀತಿದ್ದೀರಿ, ಯಾವ ರೀತಿ ಹೋಗಬೇಕು, ಸಾಧನೆ ಅಂದರೆ ಏನು? ಮೊಟ್ಟ ಮೊದಲಿಗೆ ಲಿಂಗಪ್ಪನ ಕಟ್ಕೊಂಡಿದ್ದೀರಿ, ಖರೆ, ಮೊದಲು ಎದೆ ಮೇಲೆ ಲಿಂಗವನ್ನು ಕಟ್ಕೊಳ್ರಿ. ನಂತರದಲ್ಲಿ ಪೂಜೆಗೆ ಯಾವ ರೀತಿ ಕೂತ್ಕೊಳ್ಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು, ವಿಭೂತಿ ಧಾರಣೆ ಎಲ್ಲನೂ ನಿಮಗೆ ಇಷ್ಟು ದಿವಸದಿಂದ ಗುರು ಲಿಂಗ ಜಂಗಮ ಎಲ್ಲವನ್ನೂ ಕೂಡ ವಿಭೂತಿ ರುದ್ರಾಕ್ಷಿ ಮಂತ್ರ ಇದರಲ್ಲೆಲ್ಲೂ ಕೂಡ ಸಾಂಕೇತಿಕವಾಗಿ ತುಂಬ ಸುಮ್ಮನೆ ಒಂದು ಒಂದು ಹೊರನೋಟಕ್ಕೆ ನಿಮ್ಗೆ ಅಷ್ಟೇ ಅದರದ್ದು ಪರಿಚಯ ಮಾಡಿಕೊಟ್ಟಿದ್ದಾರಲ್ಲ, ಅವನ್ನೆಲ್ಲ ಯಾವ ರೀತಿ ಆಚರಿಸಬೇಕು ಅನ್ನೋದನ್ನು ಇಲ್ಲೆಲ್ಲ ಹೇಳ್ಕೋತ ಬಂದಿದ್ದು. ಇದೇ ಜ್ಞಾನವನ್ನು ಅನುಭವ ಮಂಟಪದಲ್ಲಿ ಒಬ್ಬರಿಗೊಬ್ಬರು ಪಡೀಲಿಕ್ಕೆ ಸಾಧ್ಯ ಆಗ್ತಿತ್ತು. ಅದಕ್ಕೆಲ್ಲ ಹೇಳ್ತಾರೆ, ಇದಕ್ಕೆಲ್ಲ ಮೂಲ ಕಾರಣ ಬಸವಣ್ಣನವರೇ. ಬಸವಣ್ಣನವರು ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ, ಸರ್ವಾಪತ್ತಿಗೆ ಆಧಾರ ಬಸವಣ್ಣ, ಸ್ವರ್ಗಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಲ್ಲದಿಲ್ಲ, ಆ ಬಸವೇಶ್ವರನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದಾತ ನಂಬಿಗ ಚೌಡಯ್ಯ. ಅಂಬಿಗರ ಚೌಡಯ್ಯ ಹೇಳ್ತಾರೆ ಎಲ್ಲದಕ್ಕೂ, ಇದೆಲ್ಲದಕ್ಕೂ ಮೂಲ ಕಾರಣ ಮೂಲ ಸೆಲೆಯಾಗಿ ನಿಂತದ್ದು ಬಸವಣ್ಣನವರು. ಹೀಗೆ ಪಾದೋದಕ ಮತ್ತು ಪ್ರಸಾದ ಈ ಐದು ಪಂಚಮಹಾಭೂತಗಳಲ್ಲಿ ಆಗಿರತಕ್ಕಂಥ ಈ ಬ್ರಹ್ಮಾಂಡ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಅದರಲ್ಲಿ ಪೃಥ್ವಿಯನ್ನು ಪ್ರಸಾದ ತತ್ವ ಅಂತ ಹೇಳಿದ್ರು, ಅಪ್ಪುವಿಗೆ ಜಲತತ್ವ ಅಂತ ಹೇಳಿದ್ರು, ಇದಕ್ಕೆ ಅಗ್ನಿತತ್ವ, ಇದಕ್ಕೆ ವಾಯುತತ್ವ, ಆಮೇಲೆ ಆಕಾಶ ತತ್ವ. ಮೂಲವಾಗಿರುವಂಥದ್ದು ಜಲತತ್ವ ಮತ್ತು ಪ್ರಸಾದಕ್ಕೆ ಏನು ಹೇಳಿದ್ರು, ಭೂಮಿ ಪೃಥ್ವಿ ತತ್ವ ಹೇಳಿದ್ರು, ಜಲಕ್ಕೆ ಅಪ್ಪುವಿಗೆ ಜಲತತ್ವ ನೀರಿನ ತತ್ವ. ಈ ಎರಡು ವಿಚಾರವಾಗಿ ಹೇಳಬೇಕಂತ ಹೇಳಿದ್ರೆ ಈ ಅಷ್ಟಾವರ್ಣಗಳಲ್ಲಿ ಇವೆಲ್ಲವೂ ಕೂಡ ಅವಿಭಾಜ್ಯ ಅಂಗಗಳು. ಇಲ್ಲಿ ನಿತ್ಯ ನೆಲದ ನೀರನ್ನು ನಾವೇನು ಮಾಡ್ತೀವಿ, ಶುದ್ಧೀಕರಿಸಿಕೊಂಡು ಫಿಲ್ಟರ್ ಮಾಡಿಕೊಂಡು ನೀರನ್ನು ನಾವು ಕುಡಿತೀವಿ. ಆದರೆ ಆ ಜಲ, ನಿನ್ನೆ ಲಿಂಗದ ವಿಚಾರವನ್ನು ಹೇಳಬೇಕಾದ್ರೆ ಒಳಗೂ ಕೂಡ ಒಂದು ದ್ರವ ಸ್ರವಿಸುತ್ತೆ ಅಂತ ಹೇಳಿದ್ರು, ಮೆಲಟಾನಿನ್ ಅನ್ನೋದು ಸ್ರವಿಸುತ್ತೆ ಅಂತ ಹೇಳಿದ್ರು. ಆ ತಿಳಿ ನೀರನ್ನು ನನ್ನೊಳಗೆ ನಾನು ಯಾವ ರೀತಿ ಪ್ರಸಾದೀಕರಿಸಿಕೊಳ್ಬೇಕು ಅನ್ನೋದು ಕೂಡ ಈ ವಚನಗಳಲ್ಲಿ, ವಚನ ಅಧ್ಯಯನದಿಂದ ಈ ತತ್ವವನ್ನು ಹೇಳತಕ್ಕಂಥದ್ದು ಆ ಪ್ರಸಾದ ತತ್ವ. ಅದಕ್ಕೆ ಹೀಗೆ ಅಲ್ಲಿ ಪ್ರಸಾದ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಪಾದೋದಕ ನನಗೆ ಶಾಂತಿಯನ್ನು ಕೊಡ್ತು ಅಂತ ಹೇಳಿದ್ರೆ, ನನ್ನ ಮನಸ್ಸಿನ ಅಶಾಂತಿಯನ್ನು ದೂರ ಮಾಡ್ತು ಅಂತ ಹೇಳಿದ್ರೆ, ಪ್ರಸಾದ ನನಗೆ ತೃಪ್ತಿಯನ್ನು ಕೊಡುತ್ತೆ. ಈಗ ಒಂದು ಮಗು ಅಳ್ತಾ ಇರುತ್ತೆ, ಅಳತಿದ್ರೆ ಏನು ಅದಕ್ಕೇನು ಹೊಟ್ಟೆ ಹಸಿವಾಯಿತು ಅಂತ ಹೇಳಕ್ಕೆ ಬರೋಂಗಿಲ್ಲ, ಹೊಟ್ಟೆ ನೋವು ಅಂತ ಗೊತ್ತಿಲ್ಲ, ಬಟ್ ಅಳತಿರುತ್ತೆ. ತಾಯಿ ಏನು ಮಾಡ್ತಾಳೆ, ಹಾಲು ಕೊಡ್ತಾಳೆ. ಹಾಲು ಕೊಟ್ಟಿಂದ ಏನು ಮಾಡ್ತದೆ ಮಗು, ಹಾಲು ಕುಡಿತಾ ನಿದ್ದೆ ಹೋಗ್ಬಿಡುತ್ತೆ. ಅಲ್ಲೇನು ಸಂತೃಪ್ತಿ, ತೃಪ್ತಿ ಪಟ್ಕೊಳ್ಳುತ್ತೆ. ತೃಪ್ತಿ ಪಟ್ಕೊಂಡು ಏನಾಗುತ್ತೆ, ಅದು ಸಮರಸವನ್ನು, ಅಲ್ಲೇನು ಬೇಕು ಬೇಡ ಅನ್ನೋ ಭಾವ ಇರೋದಿಲ್ಲ, ಆ ರೀತಿ ನಿದ್ರೆಗೊಳಗೋಗುತ್ತೆ. ಹಾಗೆ ಈ ನಮ್ಮ ಶರೀರದಲ್ಲಿ ಈ ತತ್ವಗಳನ್ನು ಯಾವ ರೀತಿ ನಾವು ಮಾಡಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಈ ಪಾದೋದಕ ತತ್ವದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಸಾದ ಮತ್ತು ಪ್ರಸಾದವು ಪೃಥ್ವಿ ತತ್ವವನ್ನು ಪ್ರತಿನಿಧಿಸಿದರೆ, ಪಾದೋದಕವು ಜಲತತ್ವವನ್ನು ಪ್ರತಿನಿಧಿಸುತ್ತೆ. ಪೃಥ್ವಿಯಿಂದ ಶಬ್ದ ಸ್ಪರ್ಶ ರೂಪರಸ ಗಂಧ ಪ್ರಮುಖವಾಗಿದೆ. ಅದಕ್ಕೆ ಪೃಥ್ವಿಯ ಗಂಧತ್ವಂ ಅಂದರು. ಪೃಥ್ವಿಯಿಂದ ಗಂಧೋತ್ಪತ್ತಿ, ಜಲದಿಂದ ಶಬ್ದ ಸ್ಪರ್ಶ ರೂಪರಸ, ರಸ ಪ್ರಮುಖವಾಗಿರೋದ್ರಿಂದ ರಸೋತ್ಪತ್ತಿ. ಪೃಥ್ವಿಯಿಂದ ಗಂಧ ಉತ್ಪತ್ತಿ ಆಯಿತು ಅಂತ ಹೇಳಿದ್ರೆ, ಅಪ್ಪುವಿನಿಂದ ಗಂಧ ಉತ್ಪತ್ತಿ. ಇಲ್ಲಿ ಅಂಗಗುಣಗಳಿಗೆ ನೀವು ತಗೊಂಡ್ರೆ, ಪೃಥ್ವಿಯನ್ನು ಭಕ್ತ ಅಂಗ ಅಂತ ಹೇಳ್ತಾರೆ, ಆಮೇಲೆ ಮಹೇಶ ಅಂಗ ಅಂತೇಳಿ ಅಪ್ಪು ತತ್ವ ಹೇಳ್ತಾರೆ, ಇದಕ್ಕೆ ಆಚಾರ ಲಿಂಗ ಅಂತಾರೆ, ಇದಕ್ಕೆ ಗುರುಲಿಂಗ ಅಂತ ಹೇಳ್ತಾರೆ. ಪಾದೋದಕ ಪ್ರಸಾದ ಅಷ್ಟಾವರಣಗಳ ಆಚರಣೆಯ ಮೂಲ ಏನಪ್ಪ ಅಂದರೆ ಸಾಮರಸ್ಯ, ಬೀಜದಿಂದ ಬೀಜವಾಗುವಿಕೆ. ಏನು ಅಪ್ಪು ಮೂಲಾಧಾರವಾಗಿ ಬೀಜದ ಮೇಲೆ ಬೀಳೆ ಪೃಥ್ವಿ ಗರ್ಭ ಬೆಸಲಾಯಿತು. ಒಂದು ಬೀಜ ಈಗ ರಾಶಿ ಮಾಡ್ತೀರಿ, ರಾಶಿ ಮಾಡಿದಾಗ ಏನು ಮಾಡ್ತೀರಿ, ಮುಂದಿನ ಬಿತ್ತನೆಗೆ ರಾಶಿ ಕಾಳು ಅಂದರೆ ಬೀಜದ ಕಾಳುಗಳನ್ನು ಎತ್ತಿ ದಬ್ಬೆಯಾಗಿಡ್ತೀರಿ, ಅದು ಮುಂದಿನ ಬೆಳೆಗೆ ನೀವು ಅದನ್ನು ಉಪಯೋಗಿಸ್ಕೊಳ್ತೀರಿ. ಆ ಬೀಜ ಆ ಡಬ್ದಲ್ಲಿ ಇತ್ತು ಅಂತ ಹೇಳಿದ್ರೆ ಏನಿರುತ್ತೆ, ಅದೇ ಒಂದು ಸ್ಥಿತಿಯಲ್ಲಿರುತ್ತೆ. ಯಾವಾಗ ಈ ಭೂಮಿ ನೀರು ಅದರ ಸಂಪರ್ಕಕ್ಕೆ ಬರುತ್ತೆ, ಅದು ಇನ್ನೂ ಸಾವಿರಾರು ಬೀಜಗಳನ್ನು, ಸಾವಿರಾರು ಧಾನ್ಯಗಳನ್ನು ಕೊಡಲಿಕ್ಕೆ ಅಲ್ಲಿ ಒಂದು ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಈ ಬೀಜದಿಂದ ಬೀಜವಾಗುವಿಕೆ, ಎಲ್ಲಿಂದ ನಾನು ಬಂದಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗಬೇಕು, ಎಲ್ಲಿ ಸಾಮರಸ್ಯವನ್ನು ಪಡಬೇಕು ಅಂತ ಹೇಳತಕ್ಕಂಥದ್ದೇ ಈ ಅಷ್ಟ ಆವರಣದ ತತ್ವಗಳು. ಅದನ್ನೇ ಇಲ್ಲಿ ಹೇಳೋದು ಬೀಜದಿಂದ ಬೀಜವಾಗುವಿಕೆ. ಇಲ್ಲಿ ಜೀವನದ ವಿಕಾಸದ ಮೊದಲ ಹಂತವಾಗಿ ಮರದ ಬುಡದಂತಿರುವ ಮೈಯನ್ನು ಸದ್ರೂಪಗೊಳಿಸುತ್ತೆ ಈ ಭಕ್ತಾಂಗ. ನಂತರದಲ್ಲಿ ರೆಂಬೆಗಳಂತಿರುವ ಇಂದ್ರಿಯಗಳಿಗೆ ಮೂಲವಾಗಿರತಕ್ಕಂಥ ಈ ಮೆದುಳಿನಲ್ಲಿ ಒಸರುವ ಒಂದು ಗತಿಶೀಲವಾಗಿರತಕ್ಕಂಥ ಈ ಚೈತನ್ಯ ಸ್ವರೂಪವಾಗಿರತಕ್ಕಂಥ ಈ ಅಪ್ಪು ತತ್ವವನ್ನು ಏನು ಮಾಡುತ್ತೆ, ಚಿದ್ರೂಪ ಸ್ವರೂಪ ಮಾಡತಕ್ಕಂಥ ಅದು ಮಹೇಶ್ವರ ತತ್ವ.
ಮುಚ್ಚಿದ ಪಾರಮಾರ್ಥಿಕ ಬಾಗಿಲನ್ನು ಶ್ರದ್ಧಾಪೂರ್ವಕವಾಗಿ ತೆರೆಯತಕ್ಕಂಥ ಕ್ರಿಯೆ ಭಕ್ತನದಾದರೆ, ಅದನ್ನು ನಿಷ್ಠೆಯಿಂದ ಜ್ಞಾನಯುತವಾಗಿ ಅದನ್ನು ಆಚರಿಸತಕ್ಕಂಥ ಕ್ರಿಯೆ ಮಹೇಶ್ವರಂದಾಗತ್ತೆ. ಇಲ್ಲಿ ಗುರುಲಿಂಗ ಜಂಗಮ ತತ್ವವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡ್ರೆ ಪಾದೋದಕ ಮತ್ತು ಪ್ರಸಾದವನ್ನು ಯಾವ ರೀತಿ ಮಾಡಬೇಕನ್ನೋದು ನನ್ನ ಅಂತರಂಗಕ್ಕೆ ಅರಿವಾಗತ್ತೆ. ಅಲ್ಲಿ ಹೇಳ್ತಾರೆ, ಇಲ್ಲಿ ಇದನ್ನು ಭಾವನಾ ಇದೆಲ್ಲ ಏನಂತ ಹೇಳಿದ್ರೆ ಭಾವನಾ ಪ್ರಧಾನವಾಗಿ ಮಾಡತಕ್ಕಂಥದ್ದು. ಈಗ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಕೊಟ್ಟರೆ ಅವನ ಮನಸ್ಸಿಗೆ ಯಾವ ಭಾವನೆ ಇರುತ್ತೆ, ಆ ಭಾವನೆಯಲ್ಲಿರತಕ್ಕಂಥ ಮೂರ್ತಿಯನ್ನು ಅವನ ಶಿಲೆಯಲ್ಲಿ ಕೆತ್ತುತ್ತಾನೆ. ಅದು ಆ ಶಿಲೆಯಲ್ಲಿರತಕ್ಕಂಥ ಮೂರ್ತಿ ಶಿಲ್ಪಿಯ ಭಾವನೆಯಲ್ಲಿರತಕ್ಕಂಥ ಪ್ರತಿರೂಪ. ಅಲ್ಲಿಗೆ ಅದಕ್ಕೆ ಒಂದು ಗುಡಿ ಕಟ್ಟಿಸಿ ನಾನು ಹೋಗಿ ಏನು ಮಾಡ್ತೀನಿ, ನನ್ನ ಭಾವ ತುಂಬಿ ಏನು ಮಾಡ್ತೀನಿ, ಇದು ದೇವರು 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 ಭಾವನೆಯಲ್ಲಿ. ಹಾಗೆ ಈ ಪಾದೋದಕವೆಲ್ಲವೂ ಕೂಡ ಭಾವನಾ ಪ್ರಧಾನವಾಗಿರತಕ್ಕಂಥದ್ದು. ಭಾವನೆಯಲ್ಲಿ ಅಂದ್ರೆ ಏನು, ಇದನ್ನೆಲ್ಲ ಕ್ರಿಯೆ ಮಾಡ್ತಾ ಮಾಡ್ತಾ ನನ್ನ ಅಂತರಂಗಕ್ಕೆ ಏನು ಒಸರುತ್ತೆ ಅದನ್ನು ನಾನು ಅದನ್ನು ಅನುಭವಿಸತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಇಲ್ಲಿ, ಎಲ್ಲಿದೆಯಪ್ಪ ಇದನ್ನು ಯಾವ ರೀತಿ ನಾನು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ರೆ, ತೆರೆಯಿಲ್ಲದ ಘನವ ಅರಸಿಹನೆಂದಡೆ ಕಾಣಬಾರದು. ಅದೇನು ಕಾರಣವೆಂದರೆ ಆ ಅರಸುವಾತನು ನೀನೇ ವಸ್ತುವಾದ ಕಾರಣ. ಆ ಅರಸುವಾತನು ನೀನೇ ವಸ್ತುವಾದ ಕಾರಣ ವಿಚಾರಕ್ಕೆ ಬಾರದುದು ನಿಷ್ಕಲ ಬ್ರಹ್ಮವೆಂದುದು ಗುಹೇಶ್ವರ ಅಂತ ಹೇಳ್ತಾರೆ. ಇದು ಎಲ್ಲಿದೆಯಪ್ಪ, ಎಲ್ಲೋ ಹೊರಗಡೆ ಹೋಗಿ ಹುಡ್ಕೋಂಥದ್ದಲ್ಲ, ಇದು ನನ್ನಲ್ಲೇ ಒಸರುತ್ತೆ. ನೀವೆಲ್ಲ ನಿನ್ನೆ ನೋಡಿದ್ರಿ ಲಿಂಗದ ಪರಿಕಲ್ಪನೆಯನ್ನು ಹೇಳಬೇಕಾದ್ರೆ ಅದನ್ನೆಲ್ಲ ಈ ರೀತಿ ವಿಶೇಷವಾಗಿರತಕ್ಕಂಥ ದ್ರವ ನನ್ನಲ್ಲಿ ಉತ್ಪತ್ತಿಯಾಗುತ್ತೆ, ಅದು ರಾತ್ರಿ ಕಾಲದಲ್ಲಿ, ಅದಕ್ಕೆ ನಾನು ದೃಷ್ಟಿಯೋಗ ಮಾಡಬೇಕು, ಅದಕ್ಕೆ ಪೂರಕವಾಗಿ ಇವತ್ತು 15 ನಿಮಿಷ ನಿಮಗೆ ಯಾರಿಗೂ ಗೊತ್ತಿಲ್ಲಾರ್ದಂಗೆ ದೃಷ್ಟಿಯೋಗ ಮಾಡಿದಿರಿ, ನಿಮ್ಗೆ ಯಾರಿಗೂ ಎಷ್ಟು ನಿಮಿಷ ಕೂತಿದ್ರಿ ಅಂತಲೇ ಗೊತ್ತಿಲ್ಲ. ಆ ಒಂದು ಗೊತ್ತಿಲ್ಲಾರ್ದಂಗೆ ಮಾಡತಕ್ಕಂಥ ಕ್ರಿಯೆ ಏನೈತಲ್ಲ, ಅದು ಪಾದೋದಕದ ಕೆಲಸ. ಅದು ನಿಮ್ಮಲ್ಲಿರತಕ್ಕಂಥ ಪ್ರಸಾದದ, ನಿಮ್ಮಲ್ಲಿರತಕ್ಕಂಥ ಒಂದು ನಿರ್ಮಲ ಮನೋಭಾವ ಅಲ್ಲಿ ಬರುತ್ತೈತೆ. ಅದಕ್ಕಲ್ಲಿ ಹೇಳ್ತಾರೆ ಇದನ್ನು ತೆರೆಯಿಲ್ಲದ ಘನವನ, ಏನು ಇದು ಎಲ್ಲೋ ಹುಡ್ಕೋಂಥದ್ದಲ್ಲ, ಇದು ನಿನ್ನಲ್ಲಿಯೇ ಇದೆ. ತೆರೆಯಿಲ್ಲದ ಘನವನ ಅರಸಿಹನೆಂದರೆ ಕಾಣಬಾರದು. ಅದೇನು ಕಾರಣವೆಂದರೆ ಆ ಅರಸುವ ವಸ್ತು ನೀನೇ ಆಗಿರ್ತೀಯ. ಅರಸಬೇಕಾಗಿರೋದು ಎಲ್ಲಿ, ನಿನ್ನೊಳಗಡೆ, ಹೊರಗಡೆ ಅಲ್ಲ. ಒಳಗೆ ತೊಳೆಯಲರಿಯದೆ ಹೊರಗೆ ಕುಡಿದು ಪಾದ ತೊಳೆದು ಕುಡಿತಿದ್ದಾರಲ್ಲ ಇವರಿಗೆ, ಪಾದೋದಕ ಪ್ರಸಾದದ ಒಂದು ಮಹಿಮೆ ಅರ್ಥ ಆಗದಂಗೆ ಇರ್ತ ಕಾರಣ ಹೊರಗಡೆ ಕಾಲು ತೊಳೆದು ಹೊರಗಡೆ ತನ್ನನ್ನು ತಾನು ಶುದ್ಧ ಮಾಡ್ಕೊಳ್ಬೇಕೇ ಹೊರತು ಹೊರಗೆ ಎಲ್ಲೋ ಹರಿಯತಕ್ಕಂಥ ನೀರು ಇನ್ಯಾವುದೋ ಪಾದತೀರ್ಥ ಪಾದೋದಕ ಅಂತ ಹೇಳಿ ತಗೊಳ್ಳಿಕ್ಕೆ ಬರೋದಿಲ್ಲ. ಇದು ವಚನಗಳಲ್ಲಿ ಹೇಳಿರತಕ್ಕಂಥದ್ದು ನಿಮಗೆ ನಿಮ್ಮ ಮುಂದಿಡ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಹಿಂಗೆ ನಿಮ್ಮಲ್ಲಿ ನೀವು ತಿಳಿದು ನೋಡಿರೋ, ನೀನು ತಿಳ್ಕೊಂಡು ನೋಡಪ್ಪ. ತಿಳ್ಕೊಂಡು ನೋಡಿದಾಗ ಏನಾಯ್ತೆ, ಅನ್ಯವಿಲ್ಲ ಕಾಣಿರಣ್ಣ, ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿಯದೆ ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲಡೆ ತನ್ನಲ್ಲಿಯೇ ತನ್ಮಯವು ಗುಹೇಶ್ವರ. ಇದು ತನ್ನಲ್ಲಿಯೇ ಇದೆ, ಅನ್ಯವ ನೆನೆಯದೆ ಈ ಪ್ರಾಪಂಚಿಕ ಸುಖಕ್ಕೆ, ಈ ಪ್ರಾಪಂಚಿಕದ ಒಂದು ವ್ಯವಹಾರಕ್ಕೆ ನೀನು ಒಡಲಾಗದೆ ನಿನ್ನನ್ನು ನೀನು ತಿಳಿದು ನೋಡು. ಪಕ್ಕದವ್ರು ನೋಡಬೇಡ, ನಿನ್ನೊಳಗಡೆ ಏನು ನಡೀತಾ ಇದೆ. ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವು ನೋಡ್ರಿ, ಕನ್ನಡಿ ನೋಡ್ರಿ, ಕನ್ನಡಿ ಇಷ್ಟಲಿಂಗ ನಿಮ್ಮದು ಕನ್ನಡಿ, ಅದು ನಿಮ್ಮ ಮುಖ ಸರಿಗಿದೆಯಾ, ಎಲ್ಲಿ ಸರಿ ಮಾಡ್ಕೊಳ್ಬೇಕು ಏನು, ಅದನ್ನು ನೀನು ಮಾಡು. ಒಳಗಡೆ ಕೂತ್ಕೊಂಡು ನೀನು ಸಾಧನೆ ಮಾಡು. ಸಾಧನೆ ಮಾಡಿದಾಗ ನಿನಗಲ್ಲಿ ಅರ್ಥ ಆಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ, ಯಾವುದು ತಪ್ಪು ಯಾವುದು ಸರಿ ಅನ್ನೋದು ನಿನ್ನ ಮನಸ್ಸಿಗೆ ಗೊತ್ತಾಗುತ್ತೆ. ನೀನು ಸುಮ್ಮನೆ ಬಂದಿಲ್ಲ, ಬಿಟ್ಟಿಯಾಗಿ ಬಂದಿಲ್ಲ, ಈ ದೇಹವನ್ನು ಹೊತ್ಕೊಂಡು ಏನೋ ಒಂದು ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ಬಂದಿದ್ಯಾ. ಆ ಸಾಧನೆ ಮಾಡತಕ್ಕಂಥದ್ದು ಏನಂದ ನೀನು ತಿಳಿದು ನೋಡು. ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಅಲಿಬೇಡಪ್ಪ, ಸುಮ್ಮನೆ ತಾನು ಎಚ್ಚರವಾಗಿರಬಲ್ಲಡೆ, ನೀನು ಎಚ್ಚರವಾಗಿರು. ಪ್ರತಿ ಕ್ಷಣವು ಆವಾಗಲೂ ಜಾಗರವಿದ್ದು ಸಸ್ಯ ಸಲಹೆಯನ್ನು ಕಾಣ ಗುಹೇಶ್ವರ ಅಂತ ಹೇಳಿದ್ರು. ಜಾಗರ ಪ್ರತಿ ಕ್ಷಣವು, ಪ್ರತಿ ಕ್ಷಣವು ಆ ಪರಮಾತ್ಮನ ಲಿಂಗದ ನೆನೆಯಲ್ಲಿ ನಿರೀಕ್ಷಣೆ ಮಾಡೋದು ಏನಕ್ಕಂತಂದ್ರೆ, ಆ ಲಿಂಗ ನನಗೆಲ್ಲ ನಾನು ಏನೇನು ನೋಡ್ತೇನೆ, ಏನೇನು ಪ್ರಸಾದ ಮಾಡ್ತೇನೆ, ಅವೆಲ್ಲವೂ ನನಗೆ ಲಿಂಗ ಸ್ವರೂಪವಾಗಿಯೇ ಕಾಣಬೇಕು. ಆ ಲಿಂಗ ಸ್ವರೂಪವಾಗಿ ಕಾಣಬೇಕಂದ್ರೆ ನನಗೆ ಅದು ಬಿಟ್ಟರೆ ಬೇರೆ ಏನು ಕಾಣಂಗಿಲ್ಲ. ಅದಕ್ಕೆ ತನ್ನಲ್ಲಿ ತಾನು ಎಚ್ಚರ ಬಲ್ಲಡೆ, ಈ ಪ್ರಪಂಚಕ ಸುಖಕ್ಕೆ ನಾನು ಒಳಗಾಗದೆ ನನ್ನಲ್ಲಿ ನಾನು ಎಚ್ಚರವಾಗಿ ನಾನು ಇದನ್ನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಅದರ ನೆನೆಯಲ್ಲಿರ್ತೀನಿ, ಯಾವುದೇ ಕಾರಣಕ್ಕೂ ಆ ನೆನೆಯಲ್ಲಿ ನಾನು ಇದ್ದೆ ಅಂತ ಹೇಳಿದ್ರೆ, ನಾನು ಆ ಜಾಗವನ್ನು ಸತ್ಯದ ನಡೆ ಸತ್ಯದ ನುಡಿಯನ್ನು ಬಿಟ್ಟು ನಾನು ಹೊರಗಡೆ ಬರೋದಿಲ್ಲ. ಯಾಕೆಂದರೆ ಸತ್ಯದ ನಿಲುವಿನಲ್ಲೇ ನಾನು ಇರ್ತೇನೆ, ಹಾಗಾಗಿ ನನ್ನ ಯಾವುದೇ ಕಾರಣಕ್ಕೂ ನನ್ನ ಹಾದಿ ತಪ್ಪೋದಿಲ್ಲ. ಅದಕ್ಕೆ ಲಿಂಗ ನಿರೀಕ್ಷಣೆ ಮಾಡಂದರೆ ಪ್ರತಿ ಕ್ಷಣವೂ ಆ ಲಿಂಗದ ನೆನೆಯ ನೋಡಿದವರೆಲ್ಲ ನಿಮಗೆ ಲಿಂಗಗಳಾಗೇ ಕಾಣಬೇಕು. ಆ ರೀತಿಯ ನಿರಾಕ್ಷಣೆಯನ್ನು ತಕ್ಷಣ ಬರಲ್ಲ, ಬರ್ತಾ 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 ಅಭ್ಯಾಸ ಮಾಡ್ತಾ ಮಾಡ್ತಾ ಇದನ್ನು ನಮ್ಮಲ್ಲಿ ನಾವು ಅದನ್ನು ರೂಢಿಸ್ಕೊಳ್ಳಿಕ್ಕೆ ಬರುತ್ತೆ. ಅದಕ್ಕೆ ಹೊರಗೆ ನೀನು ಹೊರಗಿನ ಪ್ರಪಂಚಕ್ಕೆ ಒಳಗಾಗಬೇಡಪ್ಪ. ನೀನೇನಕ್ಕೆ ಬಂದಿದೆಯಾ,
ನಾನ್ ಬಂದಿರೋಕ್ಕೆ ಕಾರಣ ಏನು, ಈ ದೇಹವನ್ನು ಪಡ್ಕೊಂಡಿದ್ದಕ್ಕೆ ಏನು ಹಿನ್ನೆಲೆ ಇದೆ, ಇದನ್ನೆಲ್ಲ ಅರ್ಥೈಸ್ಕೊ. ಏನು ಮಾಡುವಂಥದ್ದಲ್ಲ, ಹೊಟ್ಟೆ ಸಲುವಾಗಿ ಮಾಡಿ ಕಾಯಕ ಬೇಡ ಅಂತ ಹೇಳಲ್ಲ, ಅದರಲ್ಲಿ ನಿಮ್ಮಲ್ಲಿ ಸದ್ಗುಣವಿರಲಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಪಾದೋದಕ ಅಂತ ಹೇಳಿದ್ರೆ ಅರಿದರೆ ಪಾದೋದಕ, ಅರಿಯದಿದ್ದಡೆ ಬರಿಯ ನೀರು. ನೀರಿಗೆ ಸಂಸ್ಕಾರವಿತ್ತಾಗ ಪಾದೋದಕವೆನಿಸುತ್ತದೆ, ಪಾದವೆಂದಡೆ ಕಾಲಲ್ಲ, ಕಾಲ ತೊಳೆದ ನೀರು ಪಾದೋದಕವಲ್ಲ. ಪಾದೋದಕ ಅಂತ ಹೇಳಿದ್ರೆ ಏನು, ಪರಿಶುದ್ಧವಾದ ಭಕ್ತಿ, ಪರಿಶುದ್ಧವಾಗಿರತಕ್ಕಂಥ ಪ್ರೇಮ, ಅಲ್ಲಿ ದಯೆ ಕರುಣೆ ವಿನಯ ಸಮತೆ, ಈ ಎಲ್ಲ ಸದ್ಗುಣಗಳ ಸಮೀಕರಣವೇ ಪಾದೋದಕ. ಈ ನಡತೆಯನ್ನು ನಿಮ್ಮ ಜೀವನದಲ್ಲಿ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ ಅದೇ ಪಾದೋದಕ. ಅದನ್ನು ಬೇರೆಯವ್ರಿಗೆ ನೀವು ಎಡೆ ಮಾಡ್ತೀರಿ ಅಂತ ಹೇಳಿದ್ರೆ ಅದವೇ ಪ್ರಸಾದ. ಬೇರೆ ಎಲ್ಲೋ ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಬಾಯಿಗೆ ಬೇಕಾಗಿ ತಿಂಡಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀನಿ ಅಂತ ಹೇಳೋದು ಪ್ರಸಾದ ಅಲ್ಲ. ಆಮೇಲೆ ಯಾವುದೋ ನೀರನ್ನು ಏನೋ ಮಾಡಿಕೊಂಡು ಏನೋ ಕುಡಿಯುವಂಥದ್ದು ಪಾದೋದಕನೂ ಅಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾರೆ ಇಲ್ಲಿ ಗುರುಕರುಣದಿಂದ ಪ್ರೇಮ ಇದನ್ನು ಬಂದಿದ್ದು ಪಾದೋದಕ. ಒಂದು ಅರ್ಥದಲ್ಲಿ ಪರಮಾನಂದದ ಪ್ರಭೆ ಅಂತ ಹೇಳ್ತಾರೆ. ಗುರು ಶಿಷ್ಯರಿಬ್ಬರಲ್ಲಿ ಯಾವ ಗುರು ಶಿಷ್ಯನಿಗೆ ದೀಕ್ಷೆಯನ್ನು ಕೊಡ್ತಾರೆ, ಆ ದೀಕ್ಷೆಯನ್ನು ಕೊಟ್ಟಾಗ ಗುರು ತನ್ನ ಸಾಧನೆಯ ಮೂಲಕ ಏನು ಚಿತ್ಕಳೆಯನ್ನು ಪಡ್ಕೊಂಡಿರ್ತಾನೆ, ಏನು ಒಂದು ಪ್ರಭೆಯನ್ನು ಪಡ್ಕೊಂಡಿರ್ತಾನೆ, ಏನು ಒಂದು ಉನ್ನತವಾಗಿರತಕ್ಕಂಥ ಮನಸ್ಥಿತಿಯನ್ನು ಪಡ್ಕೊಂಡಿರ್ತಾನೆ, ಅದನ್ನು ಹಸ್ತಮಸ್ತಕ ಸಂಯೋಗದಿಂದ ಶಿಷ್ಯನಿಗೆ ದಾರಿ ಹರಿದು ಕೊಡ್ತಾನೆ. ಏನಂತ, ಏ ನೋಡಪ್ಪ ನೀನು ಅದೇ ಸ್ವರೂಪವೇ ಇದೆಯಾ, ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ, ನೀನು ಆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿರತಕ್ಕಂಥ ಆ ಪರಮಾತ್ಮನ ಸ್ವರೂಪವೇ ನೀನಿದೆಯಾ, ನೀನೇನಾದರೂ ಬೋಧವೆಂದರೆ ಕಿವಿಯಲ್ಲಿ ಓದೋದು ಬೋಧ ಮಂತ್ರ ಅಲ್ಲ, ನೀನು ಸಚ್ಚಿತನುತ್ರಯ ಸಾಕ್ಷಿಯಾಗಿ ಆ ಪರಮಾತ್ಮನ ಸ್ವರೂಪವೇ ಇದೆಯಾ ಅಂತ ಹೇಳಿ ಬೋಧೆಯನ್ನು ಕೊಡ್ತಾನಲ್ಲ. ಆಗ ಗುರು ಶಿಷ್ಯರಿಬ್ಬರಲ್ಲಿಯೂ ಕೂಡ ಸಮಾನತ್ವ ಸಾಮರಸ್ಯ ಬಂತು ಅಂತ ಹೇಳಿದ್ರೆ ಅವರಿಬ್ಬರಿಂದ ಹೊರಡತಕ್ಕಂಥ ಒಂದು ಸುಜ್ಞಾನ, ಒಂದು ಒಳ್ಳೆಯ ಮಾತುಗಳು ಏನು ಹೊರಬರುತ್ತೆ ಅದೂ ಕೂಡ ಪಾದೋದಕ ಅಂತ ಹೇಳುತ್ತೆ. ಪಾದೋದಕ ಅಂತ ಹೇಳಿದ್ರೆ ಹೊರಗೆ ತೊಳೆದಂಥ ನೀರಾಗಿರ್ಬೋದು, ಈಗ ಗುಡಿಗುಂಡಾರಗಳಲ್ಲಿ ತಿರುಗತಕ್ಕಂಥ ತೀರ್ಥವಾಗಲಿ, ಇವೆಲ್ಲವೂ ಕೂಡ ಪಾದೋದಕ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಷ್ಟೇ, ಅದು ನಮ್ಮ ಭಾವನೆಗೆ ಹೊರಗೆ ಇರುತ್ತೆ ಅಂತ ಹೇಳಿ. ನಂತರದಲ್ಲಿ ಇಲ್ಲಿ ಹೇಳ್ತಾರೆ ಆಧಾರವ ಬಲಿಯ ಬೇಗೆ, ನೆನ್ನೆ ಹೇಳಿದ್ರು ಆಧಾರವ ಬಲಿಯ ಬೇಗೆ ಒರಿಯಿತ್ತು, ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು. ಈಗ ಅಕಸ್ಮಾತ್ ನಾನು ಇದನ್ನು ಪಾದೋದಕ ಪ್ರಸಾದವನ್ನು ಈ ಆಚರಣೆಯನ್ನು ನನ್ನ ದಿನನಿತ್ಯದಲ್ಲಿ ಜೀವನದಲ್ಲಿ ಮಾಡಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಹಸಿವು ಕೆಟ್ಟಿತ್ತು. ಹಸಿವು ಬೇಕು ಅನ್ನೋದೇ ಇಲ್ಲ, ಹಸಿವು ಇದರಲ್ಲೇ ಹೊಟ್ಟೆ ತುಂಬಿರುತ್ತೆ. ಹಸಿವು ಕೆಟ್ಟಿತ್ತು, ನಿದ್ರೆ ಅಡಗಿತ್ತು, ನನಗೆ ನಿದ್ರೆನೂ ಬರೋಂಗಿಲ್ಲ ಅಲ್ಲಿ. ಆಮೇಲೆ ಅಂಗಲಿಂಗಗಳು ಏನಾಯಿತು, ಅಂಗಗುಣಗಳೆಲ್ಲ ಕಳೆದು ಲಿಂಗಗುಣಗಳಲ್ಲಾಗಿ ಪರಿವರ್ತನೆ ಆಗುತ್ತೆ. ಅಲ್ಲಿ ಎಲ್ಲವೂ ಕೂಡ ನನಗೆ ಲಿಂಗ ಸ್ವರೂಪವೇ ಕಾಣುತ್ತೆ ಅಂತ ಅಲ್ಲಿ ಹೇಳ್ತಿದ್ದಾರೆ. ಇದಕ್ಕೀಗ ಪಂಚಮಹಾಭೂತಗಳಲ್ಲಿ ಈ ಜಲತತ್ವವು ಒಂದು ಪ್ರಮುಖ, ಇದು ಜೀವನ ಶೈಲಿಯಲ್ಲಿ ನಡೆಯತಕ್ಕಂಥ ಅಧೋಮುಖವಾಗಿ, ಎಲ್ಲಿ ನೀರು ಯಾವಾಗಲೂ ಅಧೋಮುಖವಾಗಿ ಹರಿಯುತ್ತೆ ಅಂದರೆ ಏನು ಉನ್ನತ, ಇದು ಊರ್ಧ್ವಮುಖವಾಗಿ ಹರಿಯತಕ್ಕಂಥದ್ದೇ ಪಾದೋದಕ. ಅಲ್ಲಿ ಹೇಳ್ತಾರೆ ಇಲ್ಲಿ ನೋಡಿ ಇದೇನಾಗುತ್ತೆ, ಈ ನೀರು ನನ್ನ ಒಳಗಡೆ ಸೇರಿ ರಸವಾಗಿ ಪರಿವರ್ತನೆ ಆಗಿ ಸಪ್ತಧಾತುಗಳಾದ ಮಾಂಸ ಮಜ್ಜೆ ಅಸ್ಥಿ ಮೇಧಸ್ಸು ಇವುಗಳು ನಂತರದಲ್ಲಿ ಶುಕ್ಲವಾಗಿಯೂ ಕೂಡ ಮುಂದಿನ ಜೀವ ಸೃಷ್ಟಿಗೆ ಈ ಜಲತತ್ವವೇ ಮೂಲ ಆಗತ್ತೆ. ಹೀಗೆ ಈ ಜಲತತ್ವವನ್ನು ಅನೇಕ ರೀತಿಯಲ್ಲಿ ಇದು ಮಾಡ್ತಾರೆ. ನಂತರದಲ್ಲಿ ಇದನ್ನೆಲ್ಲ ಏನು ಹೇಳ್ತಾರೆ, ಪಿಂಡಾಂಡೋದಕ ಅಂತ ಕರೀತಾರೆ. ಪಿಂಡದಲ್ಲಿ ಮಾಡತಕ್ಕಂಥ ಈ ಉದಕ ಏನು ಸರ್ವಿಸುತ್ತೆ ಇದಕ್ಕೆ ಪಿಂಡೋದಕ ಅಂತ ಹೇಳಿದ್ರು. ಇನ್ನು ಬಹಿರಂಗದಲ್ಲಿ ನಿಸರ್ಗದಲ್ಲಿ ಇದು ಬೃಹತ್ ಶಕ್ತಿಯಾಗಿದೆ. ಗುಡುಗು ಮಿಂಚುಗಳು, ಧಾರಾಕಾರವಾಗಿ ಸುರಿಯುವ ಮಳೆ, ಭೋರ್ಗರೆವ ಸಾಗರಗಳು, ನದಿಗಳು ಉಕ್ಕಿ ಬರುವ ಜಲಪ್ರವಾಹಗಳು, ಋತುವಿಗೆ ತಕ್ಕಂತೆ ಅರಳಿ ಪ್ರಕೃತಿಯ ಸೊಬಗನ್ನು ಮೈಗೂಡಿಸಿಕೊಂಡು ಅರಳಿರತಕ್ಕಂಥ ಈ ಪುಷ್ಪಗುಚ್ಛಗಳು, ಅಲ್ಲಿ ಎಲ್ಲ ಭೂಮಿಯ ಸವಿಯನ್ನು ಗಾಳಿಯ ಸವಿಯನ್ನು ಹೀರಿಕೊಂಡು ಎಲ್ಲ ತನ್ನ ಸವಿಯನ್ನು ತೋರಿಸತಕ್ಕಂಥ ಈ ಹಣ್ಣಿನ ಗೊಂಚಲುಗಳು, ಇವೆಲ್ಲವೂ ಕೂಡ ಪೃಥ್ವಿಯಲ್ಲಿ ಇರತಕ್ಕಂಥ ಜಲತತ್ವ ಸ್ವರೂಪ, ಇವೆಲ್ಲವೂ ಕೂಡ ಜಲವನ್ನು ಆಧರಿಸಿಕೊಂಡೇ ತಮ್ಮ ರೂಪವನ್ನು ಮಾಡಿಕೊಂಡಿರ್ತವೆ. ಇದಕ್ಕೇನು ಹೇಳ್ತಾರೆ, ಇದೇನಂತ ಹೇಳಿದ್ರೆ ಇದು ಚೇತನ ಸ್ವರೂಪವಾಗಿ ಚರಾಚರಗಳಿಗೆ ಆವರಣವಾಗಿದೆ. ಚರಾಚರಗಳಿಗೆ ಆವರಣವಾಗಿರುವ ಕಾರಣ ಈ ಪಾದೋದಕವನ್ನು ಎಲ್ಲ ಏನು ಹೇಳ್ತೀವಿ, ಹಣ್ಣು ತುಂಬ ಚೆನ್ನಾಗಿದೆ ಅಂತ ಸ್ವೀಕಾರ ಮಾಡ್ತೀವಿ. ಹಣ್ಣಲ್ಲಿ ರಸ ಎಲ್ಲಿಂದ ಬಂತು, ಭೂಮಿಯಿಂದ, ಸುರಿಯುವ ಮಳೆಯಿಂದ, ಎಲ್ಲ ಕಡೆಯಿಂದನೂ ಬಂತು ಈ ಅಮೃತ. ಎಲ್ಲೆಲ್ಲಿಯೂ ಈ ಅಮೃತ ಪಾದೋದಕ ಅಂತ ಹೇಳುವಂಥದ್ದು ಅಮೃತ ಸಮಾನವಾಗಿರತಕ್ಕಂಥದ್ದು, ಎಲ್ಲೆಯೂ ಓತಪ್ರೋತವಾಗಿ ಅಣುರೇಣು ತೃಣಕಾಷ್ಟಗಳಲ್ಲಿ ತುಂಬಿ ತುಳುಕದ ಇದೆ. ಇದಕ್ಕೇನು ಹೇಳ್ತಾರೆ, ಬ್ರಹ್ಮಾಂಡೋದಕ ಅಂತ ಹೇಳ್ತಾರೆ.
ನೀರಡಿಸಿದರೆ ನಾವು ನೀರನ್ನು ಕುಡಿತೇವೆ. ಅದು ನೀರು ನಮಗೆ ತುಂಬ ಅತ್ಯಗತ್ಯ. ಅನ್ನ ಬೇಕಾದರೆ ಇರಲಿ ಇರಬಹುದು, ಆದರೆ ನೀರಿಲ್ದಲೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈ ಜೀವನ ಏನಿದು ಜಲಮಯ, ಬಾಯಾರಿಕೆಯನ್ನು ನೀಗಿಸುತ್ತೆ. ಅಲ್ಲದೆ ಇದರಲ್ಲಿ ಅಮೃತವಾದ ನೀರು ನೋಡಿ, ಬಾಯಾರಿಕೆ ಆಗಿದ ತಕ್ಷಣ ತುಂಬ ಬಾಯಾರುತ್ತೆ, ನೀರು ಕುಡಿದ ತಕ್ಷಣ ಏನೋ ಒಂದು ಸಮಾಧಾನ ಆಗುತ್ತೆ, ಅದು ತೃಪ್ತಿಯನ್ನು ಕೊಡುತ್ತೆ, ನನ್ನ ಮನಸ್ಸಲ್ಲಿರತಕ್ಕಂಥ ಕಳವಳವನ್ನು ನೀಗಿಸುತ್ತೆ. ಅದಕ್ಕೆ ಈ ಅದು ಶುದ್ಧ ನೀರು ಬಾಳಿಗೆ ತುಂಬ ಅಗತ್ಯವಾಗಿರತಕ್ಕಂಥದ್ದು. ಗುರುಲಿಂಗ ಜಂಗಮದಿಂದ ಪಾದೋದಕ ಪ್ರಸಾದವಾಯಿತು. ಪಾದವೇ ಮಹಾನುಭಾವವಾಗಿ ಏನಿಗೆ ಮತ್ತೆ ಬೇರೆ ಪ್ರಸಾದವೆಂಬುದಿಲ್ಲ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಗುರುಲಿಂಗ ಜಂಗಮ ಮೂಲವಾಗಿ ಈ ಗುರುಲಿಂಗ ಜಂಗಮ, ಗುರು ತನ್ನರುಹೇ ಗುರು, ಅರುಹಿನ ನಿಶ್ಚಲವೇ ಲಿಂಗ, ಲಿಂಗದ ನಿಷ್ಪತ್ತಿಯೇ ಜಂಗಮ. ಈ ಮೂರನ್ನು ಪರಿಪೂರ್ಣವಾಗಿ ನೀನು ಅರ್ಥೈಸಿಕೊಂಡಿತ್ತು ಆಯ್ತಂತ ಹೇಳಿದ್ರೆ ಈ ಎಲ್ಲ ತತ್ವಗಳು ನಿನ್ನೊಳೆ ಒಳಗೊಂಡಿರುತ್ತೆ, ನೀನು ಅದನ್ನು ಸಾಧನೆ ಮಾಡಿ ನೀನು ಅದನ್ನು ಪಡ್ಕೊಳ್ತೀಯ ಅನ್ನೋದನ್ನು ಈ ವಚನ ಹೇಳ್ತಾರೆ. ನನ್ನಲ್ಲಿ ನೀನು ಇದನಿಂದ ಮಹಾನುಭಾವ, ಇದರಿಂದ ನಿನ್ನ ಅಂತರಂಗದೊಳಗೆ ಏನು ಅನುಭವ ಹುಟ್ಟುತ್ತೆ ಅದುವೇ ಪಾದೋದಕ ಅಂಥೇಳಿ ಅಪ್ಪ ಬಸವಣ್ಣವರು ಹೇಳ್ತಿದ್ದಾರೆ. ಹೀಗೆ ಅಂತರಂಗದ ಮನಸ್ಸಿನಲ್ಲಿ ಒಬ್ಬ ಚೈತನ್ಯ ಭಕ್ತನಲ್ಲಿರತಕ್ಕಂಥ ಚೇತನ ಸ್ವರೂಪವಾದ ಅರಿವು ಆಚಾರದಿಂದ ಹೊರಹೊಡತಕ್ಕಂಥ ಈ ಭಕ್ತನನ್ನೇ ಪಾದೋದಕ ಭಕ್ತನ ಮನಸ್ಸೇ ಪಾದೋದಕ ಸ್ವರೂಪವಾಗಿರುತ್ತೆ. ಅಂತರಂಗದ ಜ್ಞಾನ ಚೇತನವೇ ಪಾದೋದಕ ಅನಿಸ್ಕೊಳ್ಳುತ್ತೆ. ಗುರುಲಿಂಗ ಜಂಗಮದಿಂದ ಅವರ ಮಹಾನುಭಾವದಿಂದ ಹೊರಹೊರತಕ್ಕಂಥ ಈ ಮಹಾನುಭಾವದಿಂದ ಹೊರಹೊರತಕ್ಕಂಥ ಈ ಸುಜ್ಞಾನಾಮೃತವೇ ಪಾದೋದಕವೆನಿಸುವುದು. ಗುರುಸ್ಥಲ, ಲಿಂಗಸ್ಥಲ, ಜಂಗಮಸ್ಥಲ, ಪ್ರಸಾದ ಸ್ಥಲ ಈ ಮೂರರ ಏಕರೂಪವೇ ಪಾದೋದಕ ಅಂತ ಹೇಳ್ತಾರೆ. ಹೀಗೆ ಪಾದೋದಕವೆಂಬುದು ಮೋಕ್ಷದ ಮಾರ್ಗ ನೋಡ, ಪಾದೋದಕವೆಂಬುದು ಪಾಪದ ಕೇಡು ನೋಡ, ಪಾದೋದಕವೆಂಬುದು ಪ್ರಮಥರ ಇರವು ನೋಡ, ಪಾದೋದಕವೆಂಬುದು ಕಪಿಲ ಸಿದ್ಧಮಲ್ಲಿಕಾರ್ಜುನ ಮಹಿಮೆ ನೋಡ. ಹೀಗೆ ಒಳಗೆ ತಿಳಿಯಲರಿಯದೆ ಹೊರಗೆ ತೊಳೆದು ಕುಡಿಯುತ್ತಿದ್ದಾರಯ್ಯ ಪಾದೋದಕ ಪ್ರಸಾದವನ್ನರಿಯದೆ. ಹೀಗೆ ನಾವು ಸರಿಯಾಗಿ ಬಂದ ಬಟ್ಟೆಯಲ್ಲಿ ಸುಮ್ಮನೆ ಬಳಲಿಕೆ ಏನೋ 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 ಅಂದ್ಕೊಂಡು ಆಚರಣೆ ಮಾಡಲ್ಲ ನೋಡ್ರಿ, ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರುತ್ತೆ. ಪ್ರಶ್ನೆಗಳು ಬಂದಾಗ ಅದನ್ನು ಹೇಳ್ಕೊಡಕ್ಕೆ ಯಾರು ಇರೋಂಗಿಲ್ಲ, ನಾವು ಅಧ್ಯಯನ ಮಾಡಲ್ಲ. ಹಾಗಾಗಿ ಏನಾಗುತ್ತೆ, ನಮ್ಮಲ್ಲಿ ದುಗುಡ ಜಾಸ್ತಿ ಆಗುತ್ತೆ, ಕಳವಳ ಜಾಸ್ತಿ ಆಗುತ್ತೆ, ಸಂದೇಹಕ್ಕೊಳಗಾಗ್ತೀವಿ, ನಮ್ಮ ಆಚರಣೆ ತಪ್ಪು ನಡೀತೀವಿ. ಆಗೇನಾಗುತ್ತೆ, ನಮ್ಗೆ ಯಾವುದರ ಅರ್ಥ ಆಗಲ್ಲ, ಹೀಗಾಗಿ ನಮ್ಮ ಜೀವನ ನಿರರ್ಥಕವಾಗುತ್ತೆ. ಅದಕ್ಕಲ್ಲಿ ಹೇಳ್ತಾರೆ, ಈ ಆಚರಣೆಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಆಚಾರವಿಲ್ಲದ ಗುರು ಭೂತ ಪ್ರಾಣಿ, ಆಚಾರವಿಲ್ಲದ ಲಿಂಗ ಶಿಲೆ, ಆಚಾರವಿಲ್ಲದ ಜಂಗಮ ಮಾನವ, ಆಚಾರವಿಲ್ಲದ ಪಾದೋದಕ ನೀರು, ಆಚಾರವಿಲ್ಲದ ಪ್ರಸಾದ ಎಂಜಲು, ಆಚಾರವಿಲ್ಲದ ಭಕ್ತ ದುಷ್ಕರ್ಮಿ ಅಂತ ಹೇಳ್ತಾರೆ. ಹೀಗೆ ಇವೆಲ್ಲವೂ ಕೂಡ ನಿಚ್ಚಣೆಯನ್ನು ಏರಲಿಕ್ಕೆ, ನಿಚ್ಚಣಿಕೆ ಅಂದ್ರೆ ಒಂದು ಮೆಟ್ಲು, ಅಂದರೆ ಒಂದು ಮಾಡಿಯನ್ನು ಹತ್ತಬೇಕಂತ ಹೇಳಿದ್ರೆ ಇವೆಲ್ಲ ಹಂತ ಹಂತವಾಗಿ ಮಾಡತಕ್ಕಂಥದ್ದು. ಈ ನಿಚ್ಚಣಿಕೆಯನ್ನು ಹೇಳಬೇಕು, ಹಿಂಗೆ ಹರಪದವನೈದುವರೆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆದು ಹಂತ ಹಂತವಾಗಿ ಇದನ್ನು ಏರಿ ನಾವು ಅದನ್ನು ಸಾಮರಸ್ಯದ ನಿಲುವನ್ನು ಪಡ್ಕೊಳ್ಬೇಕೇ ಹೊರತು ಸುಮ್ಮನೆ ಇದು ನನಗೆ ಬೇಕು, ಇದು ಈ ಥರ ಆ ಥರ ಅಂತೇಳಿ ಮಾಡ್ಕೊಳ್ಳೋದಕ್ಕೆ ಸರಿ ಇಲ್ಲ ಅನ್ನೋದನ್ನಲ್ಲಿ ಹೇಳ್ತಾರೆ. ನಂತರ ಇಲ್ಲಿ ಹೇಳ್ತಾರೆ ಪಂಚಾಚಾರವ, ಇನ್ನೂ ಹೇಳ್ತಾರೆ ಇಲ್ಲಿ ದೀಕ್ಷೆಯನ್ನು ಪಡ್ಕೊಂಡಿದ ತಕ್ಷಣ ಪಾದೋದಕ ಪ್ರಸಾದವನ್ನು ತೆಗೆದುಕೊಳ್ಳಲೇಬೇಕು. ಅದು ತೆಗೆದುಕೊಳ್ಳಲಿಲ್ಲ ಅಂತ ಅಂದರೆ ಅರ್ಥ ಇಷ್ಟೇ, ನಾವು ಮೊಟ್ಟ ಮೊದಲಿಗೆ ಯಾರು ಲಿಂಗ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಫಸ್ಟು ಎದೆ ಮೇಲೆ ಲಿಂಗ ಹಾಕ್ಕೊಳ್ಳೋದು ಕಲ್ತ್ಕೊಳ್ಳೋಣ, ನಂತರದಲ್ಲಿ ಪೂಜೆ ಬಗ್ಗೆ ಯೋಚನೆ ಮಾಡೋಣ, ಪೂಜೆ ಆದ್ಮೇಲಿಂದ ಪಾದೋದಕ ಪ್ರಸಾದವನ್ನು ಯಾವ ರೀತಿ ತಗೊಳ್ಬೇಕಂತಂದು ಯೋಚನೆ ಮಾಡೋಣ. ಒಂದೊಂದಾಗಿ ಒಂದೊಂದೇ ಹಂತವಾಗಿ ಈ ಕ್ರಿಯೆಗಳನ್ನು ನಮ್ಮ ಜೀವನದಲ್ಲಿ ಆಚರಿಸ್ಕೊಂಡು ಬರಬೇಕು. ಅದಕ್ಕೆ ಹೇಳ್ತಾರೆ ಶಿಕ್ಷೆ ಅವರಿಗೆ ದೀಕ್ಷಾ ಗುರುವಿನಿಂದ ಇವರಿಗೆ ಗುರುಕಾರುಣ್ಯ ಆದ ತಕ್ಷಣ ಅವರು ಪಾದೋದಕ ಪ್ರಸಾದವನ್ನು ಸ್ವೀಕರಿಸಲೇಬೇಕು, ಇಲ್ದಿದ್ರೆ ಅವರಿಗೆ ನಾಯಕ ನರಕ ಅಂಥೇಳಿ ಅಲ್ಲಿ ಬಸವಣ್ಣವರು ಆದೇಶ ಕೊಡ್ತಾರೆ. ಮತ್ತು ಇಲ್ಲಿ ಪಂಚಾಚಾರವ ಇನ್ನು ಅಕ್ಕಮ್ಮ ಇನ್ನು ಮುಂದೆ ಹೇಳ್ತಾರೆ ಪಂಚಾಚಾರವ ಧರಿಸಿದ ಶರೀರಕ್ಕೆ. ಪಂಚಾಚಾರ ಅಂತ ಹೇಳಿದ್ರೆ ಇದನ್ನೇ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ. ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇಂತಿ ಪಂಚಾಚಾರ ಸ್ಥಳವ ಕರತಳಾಮಳಕವಾಗಿ ಷಟಸ್ಥಳವನ್ನು ನಿನ್ನಿಂದ ನಾನು ಅರಿತೆ ಚನ್ನ ಬಸವಣ್ಣ ಅಂತ ಹೇಳ್ತಾರೆ.